ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ತಿಳಿವಳಿಕೆಯು ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ ರೇ ಪುಟ ಟೂ ಸಿಕ್ಸ್ ಟು ತ್ರೀ ಪುಟದ ಸಂಖ್ಯೆ ತೊಂಬತ್ತ ಒಂಬತ್ತು ನೊಗದಡಿಗೆ ತನ್ನೊಡನೆ ಬಂದು ಸೇರಲು ಏಸುವು ನಮ್ಮನ್ನು ಆಹ್ವಾನಿಸಿದ ಈ ನಗವು ಪ್ರಪಂಚದ ದೃಷ್ಟಿಯಲ್ಲಿ ಒಂದು ದುಸ್ಸಾಧ್ಯವಾದ ಸಂಗತಿಯಾಗಿರುವುದು ಅವರಿಗೆ ಇದು ಬಹು ಆಯುಕ್ತವಾದ ಒಂದು ನೊಗವೆಂದು ತೋರುತ್ತದೆ ದೇವರ ಸೇವೆಗೆ ತಮ್ಮ ಜೀವಿತ ಸಮಯ ಸಂಪನ್ಮೂಲ ಎಲ್ಲವನ್ನು ಪ್ರತಿಷ್ಠಿಸಿಕೊಳ್ಳುವುದು ಒಂದು ಅತಿ ಘೋರವಾದವರೇ ಆದರೆ ತನ್ನ ಬಳಿಗೆ ಬರುವವರಾದ ಯಾರಿಗೆ ಯೇಸುವು ನೀತಿವಂತರೆಂದು ನಿರ್ಣಯಿಸುವುದರ ಮೂಲಕ ಸಮಾಧಾನ ವಿಶ್ರಾಂತಿಯನ್ನು ನುಡಿದಿರುವನು ಅವರ ದೃಷ್ಟಿಯಲ್ಲಿ ಈ ವಿಷಯವು ಬಹು ಭಿನ್ನವಾಗಿರುವುದು ಅಂಥವರಿಗೆ ಇದು ಒಂದು ಸೂಕ್ತವಾದ ಸೇವೆಯಾಗಿ ಕಂಡುಬರಬೇಕು ಏಕೆಂದರೆ ಕರ್ತನು ಕೃಪಾಪೂರ್ಣನಾಗಿ ನಮ್ಮ ಜೀವವನ್ನು ಮತ್ತು ನಮ್ಮದೆಲ್ಲವನ್ನು ವಿಮೋಚಿಸಿರಲಾಗಿ ನಮ್ಮ ಉಳಿದ ಜೀವನವನ್ನು ಆತನನ್ನು ಸ್ತುತಿಸಿ ಘನಪಡಿಸುವುದಕ್ಕೆ ಬಳಸುವವರಾಗಬೇಕು ಮತ್ತು ನಾವು ನಮ್ಮ ಮೇಲೆ ಆ ನೊಗವನ್ನು ತೆಗೆದುಕೊಂಡ ನಂತರ ಅದು ಒಂದು ಸುಲಭವಾದುದ್ದಾಗಿ ನಮಗೆ ಕಂಡುಬರುತ್ತದೆ ಹಾಗೂ ಅದರೊಂದಿಗೆ ಬರುವ ಯಾವ ಹೊರೆ ಕರ್ತವ್ಯ ಪರಿಶೋಧನೆ ಸಂಕಷ್ಟ ಮನ ಮನ ಕ್ಲೇಶಗಳು ನಮ್ಮ ಮೇಲೆ ಬರುವ ಇತರ ಯಾವ ವಿಧವಾದವರೆಯೂ ಆ ನೊಗದ ಕಾರಣದಿಂದಾಗಿ ಅವುಗಳು ನಿಜವಾಗಿಯೂ ಲಘುವಾಗಿರುವವು ಏಕೆ ಕಾರಣ ಯಾರು ಈ ನೊಗವನ್ನು ಹೊತ್ತುಕೊಳ್ಳುವವರೋ ಅವರಿಗೆ ಎಲ್ಲ ವಿಷಯಗಳು ಅವರ ಒಳಿತಿಗಾಗಿ ಸಂಭವಿಸುವುದೆಂಬ ದೇವರ ವಾಕ್ಯದಲ್ಲಿ ನೀಡಲಾದ ಭರವಸೆಯನ್ನು ಅವರು ಪಡೆದಿರುವರು ಅಲ್ಲದೆ ವರೆಯು ಅಧಿಕವಾದಷ್ಟು ಅದಕ್ಕೆ ಕೂಡಿ ಬರುವ ಆಶೀರ್ವಾದ ಮತ್ತು ಪ್ರತಿಫಲಗಳು ಮುಂದೆ ಅಧಿಕವಾಗಿರುವವು ಈಗಿನ ಕಾಲದಲ್ಲಿ ಉಂಟಾಗುವ ಅನುಭವಗಳು ತೀವ್ರವಾದಷ್ಟು ಮುಂದೆ ದೊರೆಯುವ ಪ್ರಭಾವವು ಉಜ್ವಲವಾಗಿರುವುದು ಅವರ ಗುಣಗಳು ಶೋಭಿಸಿದಷ್ಟು ಅವರು ಪರಲೋಕ ರಾಜ್ಯಕ್ಕೆ ಅರ್ಹರಾಗಿ ಸುಸಂಸ್ಕೃತಿ ಹೊಂದಿ ಹೊಂದಿರುವುದು ಬಹು ಖಚಿತವಾಗುವುದು ಈ ದೃಷ್ಟಿಯಿಂದ ಪ್ರತಿಯೊಂದು ಹೊರೆಯೂ ಹಗುರವಾಗುವುದು ಏಕೆಂದರೆ ನಮ್ಮ ನೊಗದ ವಿಷಯದಲ್ಲಿ ಮನವರಿಕೆಯಾಗಿ ಅದು ಅತಿ ಸುಲಭವೂ ಬಹು ಉಚಿತವೂ ಆಗಿರುವುದು ಮತ್ತು ಇನ್ನೂ ಅಧಿಕವಾಗಿ ನಮ್ಮ ಕರ್ತನು ಈ ನೊಗದಲ್ಲಿ ನಮ್ಮೊಂದಿಗೆ ಇರುವುದರಿಂದ ಅದು ಬಹು ಅಗುರವಾಗಿರುವುದು ಆತನು ದೊಡ್ಡ ಹೊರೆ ಹೊರುವವನಾಗಿದ್ದು ನಮ್ಮ ಹೊರೆಯನ್ನು ಹೊರುವುದಕ್ಕೆ ಇರುವ ಶಕ್ತಿಗಿಂತಲೂ ಹೆಚ್ಚು ಭಾರವಾದ ಜೀವನದ ಹೊರೆಯಿಂದ ಪರಿಶೋಧಿತನಾಗು ನಾಗುವುದಕ್ಕಾಗಲಿ ಇಲ್ಲವೇ ಹೊತ್ತು ಸಾಗುವುದಕ್ಕಾಗಲಿ ನಮ್ಮನ್ನು ಬಿಡುವುದಿಲ್ಲ ಆತನ ನೊಗವನ್ನು ತಮ್ಮ ಮೇಲೆ ತೆಗೆದುಕೊಂಡವರೆಲ್ಲರ ಹಿತಾಸಕ್ತಿಗಳನ್ನು ಎಚ್ಚರಿಕೆಯಿಂದ ಆತನು ಗಮನಿಸುತ್ತಿರುತ್ತಾನೆ ಅವರ ಹೊರೆಯು ಆತನ ಹೊರೆಯೇ ಮತ್ತು ಅವರ ಹಿತಾಸಕ್ತಿಗಳು ಆತನ ಹಿತಾಸಕ್ತಿಗಳೇ ಆಗಿರುವವು ಹೌದು ಆತನನ್ನು ಪ್ರೀತಿಸುವವರಾದ ಕಾರಣ ಅವರಿಗೆ ಸಂಭವಿಸುವ ಸಂಗತಿಗಳೆಲ್ಲ ಅವರಿಗೆ ಒಳ್ಳೆಯದನ್ನು ಉಂಟು ಮಾಡುವುದಕ್ಕಾಗಿಯೇ ಸಂಭವಿಸುವುದು ಕರ್ತನು ಹೇಗೂ ಹೊರೆ ಹೊರುವ ದಾಸರನ್ನು ತೆಗೆದುಕೊಳ್ಳುತ್ತಿಲ್ಲವೆಂಬುವುದನ್ನು ನೆನಪಿನಲ್ಲಿಡೋಣ ಆತನು ಯಾರ ಮೇಲೂ ನೊಗವನ್ನು ಹೇರುವುದಿಲ್ಲ ಆತನು ನಮ್ಮನ್ನು ಕೇವಲ ತನಗಾಗಿ ಮತ್ತು ತನ್ನ ಸೇವೆಗೆ ಪೂರ್ಣವಾಗಿ ಪ್ರತಿಷ್ಠಿಸಿಕೊಳ್ಳುವುದಕ್ಕಾಗಿ ಆಹ್ವಾನಿಸಿ ನಂತರದಲ್ಲಿ ತನ್ನ ನೊಗವನ್ನು ನಮ್ಮ ಮೇಲೆ ಕಟ್ಟಿಡುವನು